ಐತಿಹಾಸಿಕ ಸ್ಥಳ ವಿಜಯನಗರ ಸಾಮ್ರಾಜ್ಯದ ತೊಟ್ಟಿಲು ಆಗಿರುವಂಥ ಆನೆಗುಂದಿ ಕ್ಷೇತ್ರವನ್ನು ಜಡ್ಪಿ ಕ್ಷೇತ್ರವನ್ನು ಹೋಗಿ ಚಿಕ್ಜಂತಕಲ್ ಅಂತ ಅಧಿಕಾರ ಅನೌನ್ಸ್ ಮಾಡಿದ್ದಾರೆ. ಇದನ್ನು ಮರುನಾಮಕರಣ ಮತ್ತೆ ಅದೇ ಆನೆಗುಂದಿ ಕ್ಷೇತ್ರ ಜಡ್ಪಿ ಕ್ಷೇತ್ರ ಆಗ್ಬೇಕಂತೇಳಿ ನಮ್ಮ ಸಂಗಾಪುರ ಗ್ರಾಮದ ಎಲ್ಲ ಜನರ ಕಡೆಯಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇದನ್ನು ಯಾವುದೇ ಕಾರಣಕ್ಕೂ ನಾವು ಸುಮ್ಮನೆ ಬಿಡೋದಿಲ್ಲ. ನಾವು ಯಾವುದೇ ಕಾರಣಕ್ಕೂ ಇದನ್ನು ಸುಮ್ಮನೆ ಪಡೋದಿಲ್ಲ. ನಮ್ಮ ಆನೆಗುಂದಿ ಕ್ಷೇತ್ರ ಜಡ್ಪಿ ಕ್ಷೇತ್ರ ಮತ್ತೆ ಇದನ್ನು ಮರುನಾಮಕರಣ ಮಾಡ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲ ಅಧಿಕಾರಿಗಳು ಮನವಿ ಪತ್ರ ಕೊಟ್ಟು ಬಂದಿದ್ದೀವಿ. ಒಂದು ಮೊನ್ನೆ 3 ದಿನದ ಕೆಳಗಡೆ ನಮ್ಮ ತಹಸೀಲ್ದಾರ್ ಆಗಿರುವಂಥ ನಾಗರ ಸರ್ ಅವರಿಗೂ ಕೊಟ್ಟು ಬಂದೀವಿ. ಅದೇ ರೀತಿ ಅಂತ ನಮ್ಮ ಜಿಲ್ಲಾಧಿಕಾರಿಗಳು ಕಿಶೋರ್ ಸರ್ ಅವರಿಗೇನು ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ನಮ್ಮ ವಿಜಯನಗರ ಕ್ಷೇತ್ರ ತೊಟ್ಟಿಲಾಗಿರುವಂಥ ಆನೆಗುಂದಿಗೆ ಮತ್ತೆ ನೀವು ಜಡ್ಪಿ ಕ್ಷೇತ್ರವನ್ನು ಅನೌನ್ಸ್ ಮಾಡಬೇಕು. ನಮ್ಮ ಸಂಗಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಗ್ರಾಮಗಳ ಕಡೆಯಿಂದ ಎಲ್ಲ ಜನಗಳ ಕಡೆಯಿಂದ ಇದೊಂದು ಮನವಿ ನಾವು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ದಯಮಾಡಿ ಇದಕ್ಕೆ ಸಂಬಂಧಪಟ್ಟಿರುವಂಥ ಎಲ್ಲ ಅಧಿಕಾರಿಗಳು ಗಮನಕ್ಕೆ ಬರಲಿ. ನಮ್ಮ ಆನೆಗುಂದಿ ಕ್ಷೇತ್ರ ಮತ್ತೆ ಜಡ್ಪಿ ಕ್ಷೇತ್ರ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಸರ್, ನಾವು ಮೊನ್ನೆ ಒಂದು 3 ದಿನ ಕೆಳಗಡೆ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಕೊಟ್ಟು ಬಂದಿದ್ದೀವಿ. ನಮ್ಮ ಸಂಗಾಪುರ ಪಂಚಾಯತಿ ಎಲ್ಲ ಸದಸ್ಯರು ಉಪಾಧ್ಯಕ್ಷರು ನಾವೆಲ್ಲರೂ ಹೋಗಿ ಮನವಿ ಪತ್ರ ಕೊಟ್ಟು ಬಂದಿದ್ವಿ. ಮತ್ತು ಉಪಾಧ್ಯಕ್ಷರು ನಾವು ಇಬ್ಬರು, ಆಮೇಲೆ ನಮ್ಮ ಮಾಜಿ ಜಡ್ಪಿ ಮೆಂಬರ್ ಆಗಿರುವಂಥ ಸಿದ್ದರಾಮ ಸ್ವಾಮಿ ಅವರು ಆಮೇಲೆ ಯಾದವ್ ಕೆಲ ಅವರು, ಇನ್ನೊಬ್ಬ ಕೆಲವು ಮುಖಂಡರು, ನಾವು ಕೊಪ್ಪಳ ಹೋಗ್ಬಿಟ್ಟು ನಮ್ಮ ಜಿಲ್ಲಾಧಿಕಾರಿಗಳಾಗಿರುವಂಥ ಕಿಶೋರ್ ಅವರಿಗೆ ಸಾರ್ ಅವರಿಗೂ ನಾವು ಮನವಿ ಪತ್ರವನ್ನು ಕೊಟ್ಟು ಬಂದಿದ್ವಿ. ಮತ್ತು ಮರುನಾಮಕರಣ ನಮ್ಮ ಆನೆಗುಂದಿ ಕ್ಷೇತ್ರ ಜಡ್ಪಿ ಆಗಬೇಕಂತ ನಾವು ಒತ್ತಡ ಹಾಕ್ತಾ ಇದ್ದೀವಿ. ದಯಮಾಡಿ ಇದ್ರ ಬಗ್ಗೆ ಎಲ್ಲ ಅಧಿಕಾರಿಗಳು ಸ್ವಲ್ಪ ಗಮನಕ್ಕೆ ಬರಲಿ. ಇದನ್ನು ಮತ್ತೆ ನಮ್ಮ ಜಡ್ಪಿ ಕ್ಷೇತ್ರ ಆನೆಗುಂದಿ ಕ್ಷೇತ್ರ ಅಂತ ಅನೌನ್ಸ್ ಮಾಡಲಿ ಅಂತ ಕೇಳ್ಕೊಳ್ತೀವಿ.